ಬಂಟ್ವಾಳ ತಾಲೂಕು ಕೃಷಿ ಉತ್ಪನ್ನ ಸಹಕಾರಿ ಮಾರಾಟ ಸಂಘವು 2020-21 ಸಾಲಿನಲ್ಲಿ 19.28 ಲಕ್ಷ ನಿವ್ವಳ ಲಾಭ ಗಳಿಸಿದ್ದು, ಸದಸ್ಯರಿಗೆ 10% ಡಿವಿಡೆಂಟ್ ಅನ್ನ ಸಂಘದ ಅಧ್ಯಕ್ಷ ರವೀಂದ್ರ ಕಂಬಳಿ ಘೋಷಿಸಿದ್ದಾರೆ. ಬೇಸಿರೂಡಿನ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆದ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಇವರು, ಪ್ರಸಕ್ತ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಸಂಘವು ಎ ವರ್ಗದ ಮನ್ನಣೆಯನ್ನು ಪಡೆದುಕೊಂಡಿದೆ. ಸಂಘವು ವರ್ಷಾಂತ್ಯಕ್ಕೆ 19.38 ಕೋಟಿ ಪಾಲು ಬಂಡವಾಳ, 17.94 ಕೋಟಿ ನಿರಕು ಠೇವಣಿಯನ್ನ ಹೊಂದಿದೆ. ಸಂಘವು 3.51 ಕೋಟಿ ಹೊರಬಾಕಿ ಸಾಲವನ್ನು ನೀಡಿದೆ. ಕೃಷಿಕರ ವ್ಯವಸಾಯಕ್ಕೆ ಬೇಕಾದ ಸಲಕರಣೆಗಳು ಸಂಘದ ಬಂಟ್ವಾಳ ಶಾಖೆಯಲ್ಲಿ ದೊರೆಯುತ್ತದೆ ಎಂದು ಹೇಳಿದರು. ಅಂದ್ರೆ ವ್ಯವಸ್ಥೆಯಲ್ಲಿ ಸ್ವಲ್ಪ ತೊಂದರೆ ಆಗಿದೆ, ನಿಮ್ಮಲ್ಲಿ ಬರುವಂತಹ ರೇಷನ್ ಇದೆಲ್ಲ. ಆದ್ರೂ ಕೂಡ ಅವರು ಅವರ ಮನೆಯಲ್ಲಿ ಇದ್ದುಕೊಂಡು ಉಳಿದ ಸಿಬ್ಬಂದಿಗೆ ಸಲಹೆ ಮಾರ್ಗದರ್ಶನ ಕೊಟ್ಟು ವ್ಯವಸ್ಥೆ ಮಾಡಿದ್ದಾರೆ.